ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ರೀ ದಿವ್ಯ ಯೌವನ್ ಅಮೃತ್ ವಟಿ ಅದಕ್ಕ ನೀವು ಪತಂಜಲಿ ಯೌವನ್ ಅಮೃತ್ ವಟಿ ಅಂತಾನು ಕರಿಬಹುದು ಇಲ್ಲ ಪತಂಜಲಿ ಯೌವನ್ ಅಮೃತ ಟ್ಯಾಬ್ಲೆಟ್ ಅಂತಾನು ಕರಿಬಹುದು ಸೊ ಯೌವನ ಅಮೃತ ವಟಿ ಅಂದ್ರೆ ಏನು ಅದರೊಳಗೆ ಪ್ರಮುಖ ಘಟಕ ದ್ರವ್ಯ ಏನೇನಿರ್ತೋ ಯಾವ ಯಾವ ಕಂಡೀಷನ್ ಗುಣಪಡಿಸಲಿಕ್ಕೆ ನಿಮ್ ಡಾಕ್ಟರ್ ನಿಮಗೆ ಬರ್ತೊಡ್ತಾರ ಈ ಟ್ಯಾಬ್ಲೆಟ್ ಪ್ರಾಪರ್ಟೀಸ್ ಏನೇನು ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ ಎಷ್ಟು ದಿನದ ಮಟ್ಟ ನೀವು ಇದ್ರ ಉಪಯೋಗ ಮಾಡಬಹುದು ಇದನ್ನ ತಗೊಂಡಾದ್ಮೇಲೆ ನಿಮ್ಗೆ ಸೈಡ್ ಎಫೆಕ್ಟ್ ಏನೇನಾಗಬಹುದು ಯಾರು ಇದನ್ನ ಬಳಸಲಿಕ್ಕೆ ಹೋಗಬಾರ್ದು ಮೂಲ್ಯ ಎಷ್ಟು ಇಲ್ಲ ಅಂತ ಇದನ್ನ ಖರೀದಿ ಮಾಡಬಹುದು ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ವಿಡಿಯೋ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಟಾರ್ಟಿಂಗ್ ನಿಂತ ಎಂಡ್ ತನ್ನ ಮಿಸ್ ಮಾಡಿದೆ ನೋಡಿ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಪೂಜಾರ್ ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಪೂಜಾರ್ ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ ಸೊ ನೋಡ್ರಿ ದಿವ್ಯ ಯೌವನ ಅಮೃತ ಒಟ್ಟಿ ಏನಿದೆ ಇದು ಒಂದು ಆಯುರ್ವೇದಿಕ್ ಪ್ರಾಪ್ರೇಟರಿ ಮೆಡಿಸನ್ ಆಯುರ್ವೇದಿಕ್ ಪ್ರಾಪ್ರೇಟರಿ ಮೆಡಿಸನ್ ಅಂದ್ರೆ ನೋಡ್ರಿ ಯಾವ ಮೆಡಿಸಿನ್ಸ್ ಬಗ್ಗೆ ನಮ್ಮ ಆಯುರ್ವೇದಿಕ್ ಸಂಹಿತ ಗ್ರಂಥ ಎಲ್ಲಿ ಉಲ್ಲೇಖ ಸಿಗಂಗಿಲ್ಲ ಈ ಮೆಡಿಸಿನ್ ಏನ್ ಮಾಡ್ತೈತಪ್ಪ ಅಂದ್ರ ಒಂದು ಪರ್ಟಿಕ್ಯುಲರ್ ಕಂಪನಿ ಅವರು ಹರ್ಬಲ್ ಇಂಗ್ರೀಡಿಯೆಂಟ್ಸ್ ಇಲ್ಲ ಆಯುರ್ವೇದಿಕ್ ಜಡಿಬುಟ್ಟಿಗಳನ್ನ ಪ್ರಯೋಗ ಮಾಡಿ ತಮ್ಮದೇ ಒಂದು ಹೊಸ ಫಾರ್ಮುಲೇಷನ್ ಕಂಡು ಹಿಡಿತಾರೆ ಅದ್ರ ಟೆಸ್ಟಿಂಗ್ ಮಾಡಿಸ್ತಾರೆ ಅದ್ರ ಅಪ್ರೂವಲ್ ತಗೊಂತಾರೆ ಅವ್ರ ಕಡೆ ಇದ್ರದ್ದು ಮಾಲೀಕ ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸಿನ್ ಅಂತ ಕರಿಲಾಗ್ತೈತ್ರಿ ಸೊ ಮತ್ತೆ ಯೋವನ ಅಮೃತ ವಟಿ ಏನಿದೆ ನೋಡಿ ಪ್ರಮುಖ ಎಲ್ಲಿ ಬಳಸಲಾಗ್ತೈತಪ್ಪ ಅಂದ್ರೆ ನಿಮ್ಗೆ ಏನಾದ್ರು ಸೆಕ್ಷುವಲ್ ಡಿಸಾರ್ಡರ್ ಇದೆ ಸೆಕ್ಷುಯಲ್ ಸಂಬಂಧಿತ ಏನಾರ ತಾಸ ಐತೆ ಇಲ್ಲ ಪುರುಷರಾಗ ಇನ್ಫರ್ಟಿಲಿಟಿ ಸಮಸ್ಯೆ ಇದೆ ಬಾಂಜುಪನ್ ಸಮಸ್ಯೆ ಇದೆ ಅಂದ್ರ ಅದನ್ನ ಗುಣಪಡಿಸಲಿಕ್ಕೆ ಡಾಕ್ಟರ್ ಬರ್ದ ಕೊಡ್ತಾರ್ರಿ ಈಗ ನಾ ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತೇನೆ ರೀ ಈ ಟ್ಯಾಬ್ಲೆಟ್ ಒಂದು ಘಟಕ ದಿರಬೇಕು ಇಂಗ್ರೀಡಿಯೆಂಟ್ಸ್ ಬಗ್ಗೆ ಏನರ್ಸ ನೋಡ್ರಿ ಪ್ರತಿ ಒಂದು ಟ್ಯಾಬ್ಲೆಟ್ ಏನಿದೆ ಅದ್ರೊಳಗೆ ಫೈನ್ ಪೌಡರ್ ಇರ್ತಿತ್ರಿ ಅಶ್ವಗಂಧ ಹನ್ನೆರಡು ಎಮ್ ಜಿ ಕೌಂಚ್ ಶುದ್ಧ ಹನ್ನೆರಡು ಎಮ್ ಜಿ ಶತಾವರ್ ಇಪ್ಪತ್ತೆರಡು ಎಮ್ ಜಿ ಸಫೇದ್ ಮೂಸ್ಲಿ ಹನ್ನೆರಡು ಎಮ್ ಜಿ ಜಾವಿತ್ರಿ ಹನ್ನೆರಡು ಎಮ್ ಜಿ ಜೈಪಾಲ ಹದಿನೇಳು ಪಾಯಿಂಟ್ ಐದು ಸೊನ್ನೆ ಎಮ್ ಜಿ ಶುದ್ಧ ಕುಚಲ ಎರಡು ಎಮ್ ಜಿ ಅಕರಕರ ಹನ್ನೆರಡು ಎಂ ಜಿ ಜುಂದ್ ಬಿದಿಸ್ತರ ಹನ್ನೆರಡು ಎಂ ಜಿ ಸ್ವರ್ಣ ಭಸ್ಮ ಜೀರೋ ಪಾಯಿಂಟ್ ಟೂ ಫೈವ್ ಎಂ ಜಿ ಪ್ರವಾಳ ಪಿಷ್ಟಿ ಜೀರೋ ಪಾಯಿಂಟ್ ಟೂ ಫೈವ್ ಎಂ ಜಿ ವಾಂಗ್ ಭಸ್ಮ ಫೈವ್ ಪಾಯಿಂಟ್ ಫೈವ್ ಜೀರೋ ಎಂ ಜಿ ಮತ್ತೆ ಇದ್ರೊಳಗ ಭಾವನಾ ರೀ ಲಿಕ್ವಿಡ್ ಪ್ರೊಸೆಸಿಂಗ್ ಮಾಡ್ಲಾಗ್ತೈತಿ ಶುದ್ಧ ಶಿಲಾಜಿ ಜೊತೆಗೆ ಫೈವ್ ಪಾಯಿಂಟ್ ಫೈವ್ ಜೀರೋ ಎಂ ಜಿ ಮತ್ತು ಪಾನ್ ರಸ್ ಎಷ್ಟು ಬೇಕು ಅವಶ್ಯಕತೆ ಅನುಸಾರ ಅಷ್ಟು ಇದ್ರದ್ದು ಭಾವನಾ ಕೊಡ್ತಾರೆ ಮತ್ತೆ ಇದ್ರೊಳಗ ಎಕ್ಸಿಪಿಯೆಂಟ್ಸ್ ಇರ್ತೈತೆ ರೀ ಗಮ್ ಅಕೇಶಿಯಾ ಟಾಲ್ಕಮ್ ಅದು ಸ್ಮಿ ಗಂಧ ಬರ್ಲಿ ಅಂತ ಹಾಕಿರ್ತಾರೆ ಮತ್ತು ಇದ್ರೊಳಗ ಎರೋಸೆಲ್ ಅದು ಪ್ರಾಡಕ್ಟ್ ಮಾಯ್ಶರ್ ಮೇಂಟೈನ್ ಮಾಡ್ಲಿಕ್ಕೆ ಹಾಕಿರ್ತಾರೆ ಅವಶ್ಯಕತೆ ಅನುಸಾರ ಇದನ್ನ ಹಾಕಿರ್ತಾರೆ ಹೀಗೆ ಮಾತಾಡೋಣ ಈ ಟ್ಯಾಬ್ಲೆಟ್ ಅದು ಇಂಡಿಕೇಶನ್ಸ್ ಯಾವ ಯಾವ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ಡಾಕ್ಟರ್ ನಿಮ್ಗೆ ಇದನ್ನ ಬರ್ದು ಕೊಡ್ತಾರಂತ ಸೊ ಒನ್ನೇದ್ ನೋಡ್ರಿ ಪುರುಷರದ್ರಾಗ ಪ್ರೀ ಮೆಚೂರ್ ಇಜರ್ಕುಲೇಷನ್ ಸಮಸ್ಯೆ ಆಗ್ತಾ ಇದೆ ಅಂದ್ರೆ ವೀರ್ಯ ಶೀಘ್ರ ಪತನ ಆಗ್ತಾ ಇದೆ ಲಗುಣ ವೀರ್ಯ ಬೀಳ್ತಾ ಇದೆ ಇಲ್ಲ ಪುರುಷರದ್ರಾಗ ಶಕ್ತಿಯನ್ನು ಹೆಚ್ಚಿಸ್ಲಿಕ್ಕೆ ಮತ್ತೆ ಪುರುಷರದ್ರಾಗ ವೀರ್ಯ ಸಂಬಂಧಿತ ಏನೋ ತ್ರಾಸಾಗೈತೆ ಅಂದ್ರೆ ಉದಾಹರಣೆಗೆ ಒಲಿಗೋ ಸ್ಪರ್ಮಿ ಅಂದರೆ ನಿಮ್ಮ ಸ್ಪರ್ಮ್ ಪ್ರೊಡಕ್ಷನ್ ಏನ ನೋಡ್ರಿ ಭಾಳ ಕಡಿಮೆ ಇದೆ ಸೊ ಇದು ಸ್ಪರ್ಮ್ ಪ್ರೊಡಕ್ಷನನ್ನು ಹೆಚ್ಚಿಸುತ್ತಾ ಅದ್ರ ಸಂಬಂಧ ನಿಮ್ಗೆ ಕನ್ಸೆಪ್ಷನ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಆಗ್ತೈತೆ ರೀ ಮತ್ತು ಇದು ನಿಮ್ಗೆ ಫಿಸಿಕಲಿ ಶೆಕ್ಷುಯಲಿ ಹೆಲ್ತ್ ನಿಮ್ದು ಇರ್ತೈತೆ ಅದನ್ನ ಮೇಂಟೇನ್ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ ನಿಮ್ಗೆ ಭಾಳ ಜಾಸ್ತಿ ಆಯಾಸ ಆಗ್ತೈತಂದ್ರೆ ಅಂದ್ರೆ ಅದನ್ನು ಇದು ಕಡಿಮೆ ಮಾಡ್ತೈತಿ ರೀ ಮತ್ತ ಕೆಲವೊಂದಿಷ್ಟು ಪುರುಷರದ್ರಾಗ ರಾತ್ರಿ ಮಕೊಂಡ್ ಮಕ್ಕಂಡಲ್ಲಿ ಉದ್ರ ಹೋಗ್ತೇತಿ ನೋಡ್ರಿ ನೈಟ್ ಫಾಲ್ ಅದನ್ನ ಕೂಡ ಕಡಿಮೆ ಮಾಡ್ತೈತಿ ಮತ್ತೆ ನಿಮ್ ವೀರದ ಡೆನ್ಸಿಟಿ ಜಾಸ್ತಿ ಮಾಡ್ತೇತ್ರಿ ಅದನ್ನ ಸ್ವಲ್ಪ ಜಾಸ್ತಿ ನಿಮ್ಮ ವೀರ್ಯನ್ನು ಗಟ್ಟಿ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ ಮತ್ ಕೆಲವೊಂದಿಷ್ಟು ಪುರುಷರದಾಗ ಒಟ್ಟ ಸೆಕ್ಸುವಲ್ ಡಿಸೈರ್ ಹೋಗಿ ಇದು ಕಾಮ ಉತ್ತೇಜಕ ಹಂಗೆ ಕೆಲಸ ಮಾಡ್ತೈತಿ ಇದು ಒಂದು ನ್ಯಾಚುರಲ್ ಟಾನಿಕ್ ಹಂಗೆ ಕೆಲಸ ಮಾಡ್ತೈತಿ ಮತ್ತೆ ಪುರುಷದ್ರಾಗ ಎರೆಕ್ಟೈಲ್ ಡಿಸ್ಫಂಕ್ಷನ್ ಸಮಸ್ಯೆ ಐತಂದ್ರ ಸರ್ ನಮ್ದು ಬರಬರಿ ನಿಂದ್ರಂಗಿಲ್ಲ ಅಂತಿರ್ತಾರ ನೋಡ್ರಿ ನಪುನ್ಸಕ್ತಿ ಸಮಸ್ಯೆ ಐತಂದ್ರ ಅದನ್ನ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ಕೆಲಸ ಮಾಡ್ತೈತಿ ಮತ್ತೆ ಕೆಲವೊಂದಿಷ್ಟು ಪುರುಷರು ಪರ್ಫಾಮ್ ಮಾಡೋ ಮುಂದೆ ಸೆಕ್ಷುವಲ್ ಆಕ್ಟ್ ಪರ್ಫಾರ್ಮ್ ಮಾಡೋ ಮುಂದೆ ರೀ ಗಾಬರಿ ಆಗ್ತಿರ್ತಾರ ಸೊ ಅವ್ರಿಗೆ ನರ್ವಸ್ನೆಸ್ ಆಗ್ತಿರ್ತೈತಿ ಸೊ ಅದನ್ನ ಕೂಡ ಪರ್ಫಾಮೆನ್ಸ್ ಎಂಗ್ಸೈಟಿಯನ್ನು ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ ಸೆಕ್ಷುವಲಿ ನಿಮ್ದು ವೀಕ್ನೆಸ್ ಐತೆ ಅಂದ್ರೆ ಅದನ್ನ ಪವರ್ ಕೊಡ್ಲಿಕ್ಕೆ ಕೆಲಸ ಮಾಡ್ತೈತಿ ಇದೇ ರೀತಿ ಬಹಳಷ್ಟು ಹಲವಾರು ಕಂಡೀಷನ್ಸ್ ರೀ ಎಲ್ಲಿ ನಿಮ್ಮ ಡಾಕ್ಟರ್ ತಮ್ಮ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮ್ಗೆ ಇದನ್ನು ಬರ್ದುಕೊಡ್ಬೋದು ಸೊ ಅಲ್ಲಿ ಕೂಡ ನೀವು ಇದ್ರ ಉಪಯೋಗ ಮಾಡ್ಬೋದು ಈಗ ಮಾತಾಡೋಣ ಈ ಟ್ಯಾಬ್ಲೆಟ್ ಅದು ಪ್ರಾಪರ್ಟೀಸ್ ಏನೇನಿದೆ ಇದು ಬಲ್ಯ ಇದೆ ನಿಮ್ಗೆ ಕೊಡ್ಲಿಕ್ಕೆ ಕೆಲಸ ಮಾಡ್ತೈತಿ ರಸಾಯನ ಇದೆ ನಿಮ್ಗೆ ಯೋವನವನ್ನು ಕಾಪಾಡಲಿಕ್ಕೆ ಕೆಲಸ ಮಾಡ್ತೈತಿ ಇದು ವಾಜೀಕರಣ ಕೆಲಸ ಮಾಡ್ತೈತಿ ಅಂದ್ರೆ ನಿಮ್ಮ ಸೆಕ್ಷುಯಲಿ ಸ್ಟ್ರಾಂಗ್ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ ಇದು ವೃಶ್ಯಂಗ್ ಕೆಲಸ ಮಾಡ್ತೈತಿ ನಿಮ್ಮ ಮೈ ಒಳಗೆ ಸೆಮಿನ್ ಪ್ರೊಡಕ್ಷನ್ ಏನಿದೆ ವೀರ್ಯ ಪ್ರೊಡಕ್ಷನ್ ಅದನ್ನು ಜಾಸ್ತಿ ಮಾಡಲಿಕ್ಕೆ ಮತ್ತು ನಿಮ್ಮ ವೀರ್ಯವನ್ನು ಗಟ್ಟಿ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ ಈಗ ಮಾತಾಡೋಣ ಈ ಟ್ಯಾಬ್ಲೆಟ್ ಡೋಸೇಜ್ ಬಗ್ಗೆ ಡಾಕ್ಟರ್ ನಿಮ್ಗೆ ಯಾವ ಪ್ರಕಾರ ಇದನ್ನು ತೋಳಿಕ್ ಹೇಳ್ತಾರೆ ಸೊ ನೋಡ್ರಿ ಇಲ್ಲಿ ನಾನು ನಿಮ್ಗೆ ಅಡಲ್ಟ್ ಡೋಸೇಜ್ ಬಗ್ಗೆ ಹೇಳ್ಕೊಡ್ತೀನಿ ಯಾರು ವಯಸ್ಸು ಹದಿನೆಂಟಕ್ಕಿನ ಮೇಲೆ ಅಂತ ಪುರುಷ ಇದನ್ನು ಯಾವ ರೀತಿ ಯೂಸ್ ಮಾಡ್ಬೋದಪ್ಪ ಅಂದ್ರೆ ಸೊ ನೋಡ್ರಿ ಎರಡು ಟ್ಯಾಬ್ಲೆಟ್ ಬೆಳಿಗ್ಗೆ ಎರಡು ಟ್ಯಾಬ್ಲೆಟ್ ರಾತ್ರಿ ಊಟ ಆದ್ಮೇಲೆ ಉಪಯೋಗ ಮಾಡಬೇಕು ಮತ್ತೆ ಇದನ್ನ ನೀವು ಒಂದು ಗ್ಲಾಸ್ ಹಾಲ್ ಜೊತೆಗೆ ತೋರಿ ಇಲ್ಲ ಉಗುರು ಬೆಚ್ಚ ನೀರು ಜೊತೆ ಕೂಡ ತಗೋಬಹುದು ಇಲ್ಲ ನಿಮ್ ಟ್ರೀಟಿಂಗ್ ಡಾಕ್ಟರ್ ಯಾವ ರೀತಿ ಇದನ್ನ ಬಳ್ಸಕ್ ಹೇಳಂತಾರೆ ಆ ರೀತಿ ಕೂಡ ಇದ್ರ ಉಪಯೋಗ ರೀ ಈಗ ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ನೀವು ಮಾಡಬಹುದು ಸೊ ನೋಡ್ರಿ ಅದು ಡಿಪೆಂಡ್ ಆಗುತ್ತೆ ನಿಮ್ ಟ್ರೀಟಿಂಗ್ ಡಾಕ್ಟರ್ ಮೇಲೆ ನಿಮ್ ಟ್ರೀಟಿಂಗ್ ಡಾಕ್ಟರ್ ಯಾವಾಗ ನಿಮ್ದು ಹಿಸ್ಟ್ರಿ ತೊಗೊಂತಾರೆ ನಿಮ್ ಕ್ಲಿನಿಕಲ್ಲಿ ಎಕ್ಸಾಮಿನ್ ಮಾಡ್ತಾರ ನಿಮ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್ ಎಲ್ಲ ನೋಡ್ತಾರ ನಿಮ್ ಬಾಡಿ ಕಂಡೀಷನ್ ಏನಿದೆ ಅದನ್ನ ನೋಡ್ತಾರ ನೋಡಾದ್ಮೇಲೆ ಯಾವ ಸಮಸ್ಯೆಯನ್ನು ಗುಣಪಡಿಸಲಿಕ್ಕೆ ಅವ್ರು ನಿಮ್ಗೆ ಇದನ್ನ ಅಂತಾರ ಅದ್ರ ಮೇಲೂ ಬಹಳ ಇದು ಇಂಪಾರ್ಟೆಂಟ್ ಆಗುತ್ತಿರತ್ರಿ ಅದಕ್ಕೆ ನಿಮ್ ಟ್ರೀಟಿಂಗ್ ಡಾಕ್ಟರ್ ಎಷ್ಟು ದಿನ ನಿಮ್ಗೆ ಇದನ್ನ ತೊಗೊಳಕ್ ಸಲಹೆ ನೀಡೋ ಅಷ್ಟು ದಿನ ಇದನ್ನ ನೀವು ಉಪಯೋಗ ಮಾಡಬಹುದು ಈಗ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಇದನ್ನು ತೋಣ ಅಂತಂದ್ರೆ ನಿಮ್ಗೆ ಸೈಡ್ ಎಫೆಕ್ಟ್ ಏನೇನಾಗ್ಬಹುದು ಸೊ ನೋಡಿ ನೋಡ್ರಿ ನೀವು ಜಾಸ್ತಿ ಪ್ರಮಾಣದ ತೋಣ ಅಂತೀರಂದ್ರೆ ನಿಮ್ಗೆ ಎದಿ ಉರಿ ಹೊಟ್ಟೆ ಉರಿ ಚಾಲು ಆಗ್ಬಹುದು ಗ್ಯಾಸ್ಟ್ರಿಕ್ ಇರಿಟೇಷನ್ ಆಗ್ತೈತ್ರಿ ಈಗ ಇದ್ರ ಕಾಂಟ್ರಾ ಇಂಡಿಕೇಶನ್ ಬಗ್ಗೆ ಹೇಳ್ಕೊಡ್ತೀನಿ ನೋಡ್ರಿ ಇದ್ರ ಸೇವನೆ ಮಾಡ್ಲಿಕ್ಕೆ ಹೋಗಬಾರ್ದಂತ ಒನ್ನೇದ್ ನೋಡ್ರಿ ಬಿ ಪಿ ಪೇಷಂಟ್ ಯಾರಿಗೆ ಬಿ ಪಿ ಸಮಸ್ಯೆ ಇದೆ ಹೈಪರ್ ಟೆನ್ಷನ್ ಗುಳಿಗೆ ತಿನ್ನೋ ಬಿ ಪಿ ಅವ್ರಿಂದ ತೊಗೊಳ್ಳೋಕೆ ಹೋಗ್ಬೇಡ್ರಿ ಇಲ್ಲ ನಿಮ್ಗೆ ಮೊದ್ಲಾಕಿಂತರನ ಎಸಿಡಿಟಿ ಸಮಸ್ಯೆ ಐತೆ ನಿಮ್ಮ ನಿಮ್ಮ ಹುಣ್ಣ ಹುಣ್ಣಾಗ್ಯವು ಇಲ್ಲ ಬಾಯಾಗ ಹುಣ್ಣಾಗ್ಯವಂದ್ರೆ ಅಲ್ಸರ್ಸ್ ಅಂದ್ರ ಅಂಥರ ಇದನ್ನು ತೊಗೊಳ್ಳಿಕ್ ಹೋಗ್ಬೇಡ್ರಿ ಮತ್ತೆ ಈ ಟ್ಯಾಬ್ಲೆಟ್ ನೀವು ಟ್ರೀಟ್ಮೆಂಟ್ ತೊಗೊಳಕ್ ಕುಂತೀರ ಅಂದ್ರೆ ಇದನ್ನು ತೊಗೊಂಡು ಹೊತ್ನಾಗ ಸೆರೆ ಕೊಡ್ಯಕ್ಕೆ ಹೋಗ್ಬೇಡ್ರಿ ಮತ್ತೆ ಸಿಗ್ರೆಟ್ ಗಿಗ್ರೆ ಸೇದಕ್ಕೆ ಹೋಗ್ಬೇಡ್ರಿ ಟ್ರೀಟ್ಮೆಂಟು ನಡಿ ಹೊತ್ತಾಗ ಇವನ್ನೆಲ್ಲ ಮಾಡೋಕೊಬೇಡ್ರಿ ಈಗ ಇದ್ರದ್ ಮೂಲ್ಯದ ಬಗ್ಗೆ ಮಾತಾಡ್ಬೇಕಂದ್ರೆ ಇದು ನೋಡ್ರಿ ನಿಮ್ಗೆ ಮುನ್ನೂರ ಐವತ್ತು ರೂಪಾಯಿ ತ್ರೀ ಫಿಫ್ಟಿ ರುಪೀಸ್ನಾಗ ನಲ್ವತ್ತು ಟ್ಯಾಬ್ಲೆಟ್ ಫಾರ್ಟಿ ಟ್ಯಾಬ್ಲೆಟ್ ಒಂದು ಬಾಕ್ಸ್ ಬರ್ತೈತ್ರಿ ದಿವ್ಯ ಯೌವ್ವನ ಅಮೃತ ಒಟ್ಟಿದು ಇದು ಅಂದ್ರೆ ನಿಮ್ಗೆ ಎಂಟು ರೂಪಾಯಿ ಎಪ್ಪತ್ತೈದು ಪೈಸಕ್ ಒಂದೊಂದು ಟ್ಯಾಬ್ಲೆಟ್ ಇದು ಬೀಳ್ತೈತ್ರಿ ಇದ್ರ ಅವೈಲೇಬಿಲಿಟಿ ಬಗ್ಗೆ ಹೇಳಬೇಕಂದ್ರೆ ನೋಡ್ರಿ ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದಂತಹ ಪ್ರಿಸ್ಕ್ರಿಪ್ಷನ್ ಚೀಟಿ ಇತ್ತಂದ್ರೆ ನಿಮ್ಮ ನೀವು ಹತ್ತಿರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್ ಇಲ್ಲ ಆಯುರ್ವೇದಿಕ್ ಫಾರ್ಮಸಿ ಇಲ್ಲ ಯಾವುದಾದ್ರೂ ಹತ್ತಿರ ಇರೋ ಪತಂಜಲಿ ಸ್ಟೋರ್ ನಂತರ ಬಹಳ ಸುಲಭ ರೀತಿ ಅಂತ ಖರೀದಿ ಮಾಡ್ಬೋದು ಅನ್ಕೊಂತೀನಿ ವಿಡಿಯೋದಾಗ ನಾನು ಏನು ಮಾಹಿತಿ ನಿಮ್ಮೆಲ್ಲ ರೀತಿಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಭಾಳ ಒಳ್ಳೆಯ ರೀತಿ ಅಂತ ಅರ್ಥ ಆಗಿರಬೇಕು ನೀವು ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನೆಲ್ವನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಬಾಜು ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ನೋಡ್ರಿ ಅದನ್ನು ಹೊತ್ ಬಿಡ್ರಿ ಅದನ್ನು ಒತ್ಕಿದ್ರೆ ನಮ್ಮ ಮುಂದೆ ಹಾಕು ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯಾ ಲೈಕ್ ಬಟನ್ ಪ್ರೆಸ್ ಮಾಡಿ ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇದೆ ನೋಡಿ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡಬಹುದು ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಸ್ನೇಹಿತರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಸೊ ನೋಡ್ರಿ ನಾ ಒಂದು ವಿಡಿಯೋದಲ್ಲಿ ಹೇಳಿದಾಗ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಇಲ್ಲ ಅದ್ರ ತೊಗೊಳಕ್ ಹೋಗ್ಬಿಡ್ರಿ ಮೆಡಿಸಿನ್ಸ್ ಯಾವ ಡಾಕ್ಟರ್ ಸೂಪರ್ವಿಷನ್ ನಾಗ ತಗೋಬೇಕು ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದ್ದೀನಿ ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದಷ್ಟ ವಿಷಯ ಜೊತೆಗೆ ಟಿಲ್ ದಂಡ್ ಟೇಕ್ ಕೇರ್ ಧನ್ಯವಾದಗಳು